ಕ್ರಿಕೆಟ್ ಲೋಕದಲ್ಲಿ ದಾಖಲೆಗಳ ಸರದಾರ ಅಂದಾಕ್ಷಣ ಎಲ್ಲರಿಗೂ ತಕ್ಷಣ ನೆನಪಾಗೋ ಹೆಸರೇ ವಿರಾಟ್ ಕೊಹ್ಲಿ. ಅದರಲ್ಲೂ ಐಪಿಎಲ್ ಅಂದಾಕ್ಷಣ ಎಲ್ಲರಿಗೂ ಅಲ್ಲಿ ವಿರಾಟ್ ಕೊಹ್ಲಿಯೇ ಕಿಂಗ್. ಐಪಿಎಲ್ನಲ್ಲಿ ಲೆಕ್ಕವಿಲ್ಲದಷ್ಟು ದಾಖಲೆಗಳನ್ನು ವಿರಾಟ್ ಕೊಹ್ಲಿ ನಿರ್ಮಿಸಿದ್ದು, ಈ ಸೀಸನ್ನಲ್ಲೂ ವಿರಾಟ್ ಕೊಹ್ಲಿ ಈಗಾಗಲೇ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದು, ಇನ್ನೂ ಹಲವು ದಾಖಲೆಗಳ ನಿರ್ಮಿಸುವ ಸನಿಹದಲ್ಲಿ ಇದ್ದಾರೆ. ಹೀಗಿರುವಾಗ ಇದೀಗ ವಿರಾಟ್ ಕೊಹ್ಲಿ ಐಪಿಎಲ್ನಲ್ಲಿ ಯಾರೂ ಮಾಡಿರದ ದಾಖಲೆಯೊಂದನ್ನು ಇದೀಗ ಮಾಡಿದ್ದಾರೆ. ಹೌದು, ಸತತ 16 ವರ್ಷಗಳಿಂದ ಒಂದೇ ಫ್ರಾಂಚೈಸಿ ಅಡಿಯಲ್ಲಿ ಆಡುತ್ತಿರುವ ವಿರಾಟ್ ಕೊಹ್ಲಿ 231 ಐಪಿಎಲ್ ಪಂದ್ಯಗಳನ್ನು ಆಡಿದ್ದು, ಇದುವರೆಗೂ 6,957 ರನ್ಗಳನ್ನು ಕಲೆ ಹಾಕುವ ಮೂಲಕ ಐಪಿಎಲ್ನಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿರುವ ಆಟಗಾರ ಅನ್ನೋ ದಾಖಲೆಯನ್ನು ಬರೆದಿದ್ದು, 7,000 ರನ್ಗಳಿಗೆ ಇನ್ನು ಕೇವಲ 43 ರನ್ಗಳ ಅವಶ್ಯಕತೆ ಇದೆ. ಹೀಗಿರುವಾಗ ಇದೀಗ ವಿರಾಟ್ ಕೊಹ್ಲಿ ಐಪಿಎಲ್ನಲ್ಲಿ ಸತತವಾಗಿ 300 ಅಧಿಕ ರನ್ ಕಲೆ ಹಾಕಿರೋ ಏಕೈಕ ಆಟಗಾರ ಅನ್ನೋ ದಾಖಲೆಯನ್ನು ಸಹ ಬರೆದಿದ್ದಾರೆ. ಹೌದು, ವಿರಾಟ್ 2008 ಐಪಿಎಲ್ನಲ್ಲಿ ಆಡುತ್ತಿದ್ದು, ಇದುವರೆಗೂ ಐಪಿಎಲ್ನಲ್ಲಿ 16 ಸೀಸನ್ಗಳನ್ನು ಆಡಿದ್ದಾರೆ. ಒಂದೇ ಫ್ರಾಂಚೈಸಿಯಲ್ಲಿ ಆಡುತ್ತಿರುವ ವಿರಾಟ್ ಕೊಹ್ಲಿ ಆರಂಭಿಕ 2008 ಮತ್ತು 2009 ಐಪಿಎಲ್ನಲ್ಲಿ ಮಾತ್ರ ಕ್ರಮವಾಗಿ 165 ಮತ್ತು 246 ರನ್ ಗಳಿಸಿದ್ದು ಬಿಟ್ಟರೆ, ಆ ನಂತರ 2010 ಐಪಿಎಲ್ನಿಂದ 2023 ಐಪಿಎಲ್ವರೆಗೂ ವಿರಾಟ್ ಕೊಹ್ಲಿ ಸತತವಾಗಿ 300 ಅಧಿಕ ರನ್ ಕಲೆ ಹಾಕುವ ಮೂಲಕ ಸತತ 14 ಸೀಸನ್ಗಳಲ್ಲಿ 300 ಅಧಿಕ ರನ್ ಕಲೆ ಹಾಕಿದ ಏಕೈಕ ಆಟಗಾರ ಅನ್ನೋ ದಾಖಲೆಯನ್ನು ವಿರಾಟ್ ಕೊಹ್ಲಿ ಇದೀಗ ಬರೆದಿದ್ದಾರೆ. ಈ ಹಿಂದೆ ಶಿಖರ್ ಧವನ್ ಮತ್ತು ಸುರೇಶ್ ರೈನಾ ಸತತ 12 ಸೀಸನ್ಗಳಲ್ಲಿ 300 ಅಧಿಕ ರನ್ ಕಲೆ ಹಾಕುವ ಮೂಲಕ ಈ ದಾಖಲೆ ಬರೆದಿದ್ರು. ಆದರೆ ಇದೀಗ ಇವರ ದಾಖಲೆಯನ್ನು ವಿರಾಟ್ ಕೊಹ್ಲಿ ಹಿಂದಿಕ್ಕಿದ್ದು, ಸತತ 14 ಸೀಸನ್ಗಳಲ್ಲಿ 300 ಅಧಿಕ ರನ್ ಕಲೆ ಹಾಕುವ ಮೂಲಕ ವಿರಾಟ್ ಐಪಿಎಲ್ನಲ್ಲಿ ಇದೀಗ ವಿಶೇಷ ದಾಖಲೆಯನ್ನು ಬರೆದಿದ್ದಾರೆ. ಒಂದು ಕಡೆ ಸತತ 14 ಸೀಸನ್ಗಳಲ್ಲಿ 300 ಅಧಿಕ ರನ್ ಕಲೆ ಹಾಕಿದ ದಾಖಲೆ ಮಾಡಿದರೆ, 7,000 ರನ್ ಕಲೆ ಹಾಕಲು ಇನ್ನು ಕೇವಲ 43 ರನ್ಗಳ ಅವಶ್ಯಕತೆ ಇದ್ದು, ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಈ ದಾಖಲೆಯನ್ನು ಸಹ ವಿರಾಟ್ ಕೊಹ್ಲಿ ನಿರ್ಮಿಸುವ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಈ ಐಪಿಎಲ್ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಭರ್ಜರಿ ಫಾರ್ಮ್ನಲ್ಲಿ ಇದ್ದು, ಸದ್ಯ 8 5 ಅರ್ಧಶತಕದೊಂದಿಗೆ 333 ರನ್ಗಳನ್ನು ಕಲೆ ಹಾಕಿದ್ದು, ಉಳಿದ ಪಂದ್ಯದಲ್ಲಿ ಇನ್ನಷ್ಟು ದಾಖಲೆಗಳನ್ನು ನಿರ್ಮಿಸುವ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಐಪಿಎಲ್ ಸೀಸನ್ 16 ಯಾವೆಲ್ಲ ದಾಖಲೆಗಳನ್ನು ನಿರ್ಮಿಸಬಹುದು? ವಿರಾಟ್ ಕೊಹ್ಲಿಯ ಈ ಸೀಸನ್ನ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ.